ಸೆಪ್ಟೆಂಬರ್ ಒಂಬತ್ತು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರೂ ಆಗಿದ್ದು ವಕ್ರ ಬುದ್ಧಿಯ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ ಫಿಲಿಪ್ಪಿ ಎರಡು ಹದಿನೈದು ಮತ್ತು ಹದಿನಾರು ವಚನಗಳು ಸತ್ಯವನ್ನು ವಿವರಿಸುವುದರಲ್ಲಿ ದೇವರ ಪ್ರತಿಯೊಬ್ಬ ಮಗನು ಬಹು ಲವಲವಿಕೆಯುಳ್ಳವನಾಗಿ ಆಸಕ್ತಿಯಿಂದ ಕರ್ತವ್ಯ ನಿಷ್ಠೆಯುಳ್ಳವನಾಗಿದ್ದು ತನ್ನ ಬೆಳಕು ಪ್ರಕಾಶಿಸುವಂತೆಯೂ ಮತ್ತು ಅದು ನಂದಿ ಹೋಗದಂತೆ ಆಗಾಗ ಅದರ ಕಿಟ್ಟವನ್ನು ಶುದ್ಧಪಡಿಸಬೇಕು ಕಿಟ್ಟ ತೆಗೆದು ಉರಿಯುತ್ತಿರಬೇಕು ಅಂದರೇನು ನಾವು ಜೀವದಾಯಕ ವಾಕ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅದರ ಸನಿಹದಲ್ಲಿದ್ದು ಸರಿಯಾಗಿ ಸತ್ಯದ ಜ್ಞಾನವನ್ನು ಪಡೆಯಬೇಕು ಮತ್ತು ಎಚ್ಚರಿಕೆಯಿಂದ ನಂಬಿಗಸ್ಥರಾಗಿ ತಪ್ಪು ಬೋಧನೆಯಂತಿರುವ ಕಿಟ್ಟವನ್ನು ಉರಿಯುವ ಅಚರ ಬೆಳಕು ಕೊಡುವ ದೀಪದಿಂದ ತೆಗೆದು ಶುದ್ಧವಾದ ಬೆಳಕೆಂಬ ಸತ್ಯವು ಹೆಚ್ಚು ಹೊಳೆಯುವಂತೆ ಮಾಡಬೇಕು ಬೋಧನೆಯ ತತ್ವಗಳಲ್ಲಿ ತಪ್ಪು ಸೇರಿರಬಹುದು ಅಥವಾ ನಮ್ಮ ನಡವಳಿಕೆ ತಪ್ಪಾಗಿರಬಹುದು ಇವು ಅಡ್ಡಿಪಡಿಸುವುದಾದರೆ ಅವುಗಳನ್ನು ತೆಗೆದುಹಾಕಿ ನಮ್ಮ ನಡವಳಿಕೆ ಶುದ್ಧವಾಗಿಯೂ ತಪ್ಪಿಲ್ಲದ್ದಾಗಿಯೂ ಇರುವಂತೆ ನೋಡಿಕೊಳ್ಳಬೇಕು ಆಮೇನ್